ಜೆ ಎಸ್ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶಿವು, ತಾಯಲೂರು. ಸೇನೆ ವತಿಯಿಂದ ಇವತ್ತು ಒಂದು ಆಟೋ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ. ಇದಕ್ಕೆ ನಮ್ಮ ವಿಜಯಕುಮಾರ್ ಅವರು ಅಧ್ಯಕ್ಷರು, ಸಂಸ್ಥಾಪಕರು, ಅವರು ನನಗೆ ಒಂದು ತಿಂಗಳಲ್ಲಿ ಹೇಳ್ತಾ ಇದ್ರು, ಸರ್ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಮಾಡಬೇಕು. ಆಂಜನೇಯ ದೇವಸ್ಥಾನ ಟೈಮ್ ಫುಡ್ ಬಂದಿಲ್ಲ, ಟೈಮ್ ಅಡ್ಜಸ್ಟ್ ಆಗಿದೆ. ಒಂದ್ಸರಿ ನಾನು ಹೇಳಿದಾಗ ಇವ್ರು ನಿಮ್ಗೆ ಯಾರು ಹೇಳಿರಲಿಲ್ಲ ಟೈಮ್ ಶಾರ್ಟೇಜ್ ಇದೆ ಬೇಡ ಅಂತ. ದೇವರಾಜ ಸಮಂತನ ಮೂರು ಕಾರ್ಯಕ್ರಮ ಇಟ್ಟು ಮುಗಿಸ್ಕೊಂಡು ನಾವು ಸೀದಲ್ಲಿರೋ ಬಂದ್ವಿ. ಇದು ಒಳ್ಳೆ ಜಾಗ, ಇದು ಪಾರ್ಕಿಂಗ್ ದೊಡ್ಡದಾಗಿದೆ. ಆಟೋಗಳಂತಂದ್ರೆ ಜನಗಳ ಸಾಗಣೆ ಮಾಡೋದೊಂದು ಒಂದು ಗುಡ್ಸ್ ತಗೊಳೋದು ಸ್ವಲ್ಪ ಹೆವಿ ಇದೆ ಗಾಡಿಗಳು ಅಂತ ಹೇಳಿದ್ರು. ಚಿಕ್ಕ ಚಿಕ್ಕ ಆಟೋಗಳು ಅಂತಲ್ಲ, ಎಲ್ಲ ನೆನೆಸ್ಕೋಬೋದು. ಇಲ್ಲಿ ಆಲ್ರೆಡಿ ನಮ್ಮ ನಗರದಲ್ಲಿ ಒಂದು ಒಳ್ಳೆ ಆಟೋ ಸ್ಟ್ಯಾಂಡ್ ನಿರ್ಮಾಣ ಆಗಿ ನನ್ನ ಒಂದು ಭಾವಚಿತ್ರನೂ ಹಾಕ್ಕೊಂಡಿದ್ದಾರೆ ಇಲಾಖೆದವರು. ಆತರ ಆತರ ಏನಾದ್ರು ಬೇಗ ಒಂದು ಮಾಡ್ಕೊಡ್ತೀನಿ ಅಂದ್ರೆ ಇಲ್ಲ, ಇಲ್ಲಿ ಹೆವಿ ಗಾಡಿ ಬರ್ತಾರೆ, ಅದರಿಂದ ಹಣ್ಣಿ ನಿಂತ್ಕೊಂಡು ಆಟೋ ಸ್ಟ್ಯಾಂಡ್ ಅಂತ ಗೊತ್ತಾಗಬೇಕಷ್ಟು ಬೋರ್ಡ್ ಅದರಿಂದ ಇನ್ನೇನೋ ಇದು ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ನೀವು ಇಲ್ಲಿ ಕಾಯ್ಬೇಕಲ್ಲ, ಫ್ಯೂನಲ್ಲಿ ನಿಂತ್ಕೊಂಡು ಅದ್ರ ಸಲ ಪಬ್ಲಿಸಿಟಿ ಹಾಕಬೇಕು. ಯಾಕಂದ್ರೆ ಒಂದು ಬೋರ್ಡ್ ಹಾಕಿಬಿಟ್ಟು ಆಟೋ ಆರೋ ಮಾರ್ಕ್ ಹಾಕಬೇಕು, ಆಟೋಗಳು ದೊರೆಯುತ್ತದೆ, ಆಟೋ ಸ್ಟ್ಯಾಂಡ್ ಇದೆ ಅಂತ ಅಲ್ಲಿ ಒಂದು ಬೋರ್ಡ್ ಹಾಕಿ. ಇವೆಲ್ಲ ಕಷ್ಟಜೀವಿಗಳು, ನಾನು ನೋಡ್ತಾ ಇದ್ದೀನಿ, ಚೆನ್ನಾಗಿ ಕಷ್ಟಪಡ್ತೀರಾ. ಮೊನ್ನೆ ಕರೋನಾ ಬಂದಾಗ ನಿಮಗೆ ತುಂಬೇನೇ ಇಲ್ಲ, ಎಷ್ಟೋ ಜನಕ್ಕೆ ಹೊಟ್ಟೆ ಪಡ್ತಂದ್ರೆ ಸರ್ಕಾರದಿಂದ ಒಂದು ಸ್ವಲ್ಪ ನಿಮಗೆ ಕಾಂಪೆನ್ಸೇಷನ್ ಸಿಕ್ತು ಅಲ್ವಾ, ಆಟೋ ಕಾರ್ಮಿಕರಿಗೆ, ಆಟೋ ಡ್ರೈವರ್ಸ್ಗೆ, ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ಸಿಕ್ತಿಲ್ಲ, ಆತ ನಿಮಗೆ ಸಿಕ್ತು. ಈ ವೃತ್ತಿ ಇದೆಯಲ್ಲ, ಇದು ಕೆಲಸ ಮಾಡೋದು ಉಂಟು ಇಲ್ಲ, ಈ ಓಸು ಹೊಡೆಯಂಗೆ ಇಲ್ಲ. ಡ್ರೈ ಸ್ಟೇರಿಂಗ್ ಇಟ್ಕೊಂಡು ಡ್ರೈವ್ ಮಾಡಿದ್ರೆ, ಪ್ಯಾಸೆಂಜರ್ ನೋಡಿದ್ರೆ, ಇಲ್ಲ ಸಾಮಗ್ರಿಗಳು ಸಾಕ್ಷ ಮಾತ್ರ ದುಡ್ಡು ನಿಮಗೆ ಇಲ್ಲ. ನೀವು ಕಷ್ಟವಿಲ್ಲ, ದೇವರು ನಿಜವಾದ ವರ್ಕರ್ಸ್ ಅಂದರೆ ನೀವೇ, ಆಟೋ ಡ್ರೈವರ್ಸು, ಲಾರಿ ಡ್ರೈವರ್ಸು, ಬಸ್ ಡ್ರೈವರ್ಸು. ಕೆಲವರು ಬೇರೆ ಆಫೀಸ್ ಮೇಲೆ ಬೇಕಾದ್ರೆ ಒಂದು ದಿವಸ ಹೋಗಿಲ್ಲ ಅಂದ್ರೆ ಸಂಬಳ ಬರ್ತದೆ, ರಜೆ ಆಗ್ತದೆ. ನೀವು ರಜೆ ಆಗಿದ್ರೆ ನಿಮ್ಗೆ ಆ ಸ್ಕೂಲ್ ಇಲ್ಲ, ಅದರಿಂದ ನೀವು ಕಷ್ಟಪಡ್ತಾ ಇದ್ದೀರಾ. ದೇವರು ನಿಮಗೆ ಸಂಪಾದನೆ ಹೆಚ್ಚಿಗೆ ಮಾಡಲಿ. ನಿಮಗೆ ಸರ್ಕಾರದಲ್ಲಿ ಒಂದು ಒತ್ತಡ ಇದೆ, ಈಗ ಅದು ಬಿಟ್ಟು ಸ್ವಲ್ಪ ಇದು ಮಾಡಿ ರೇಟ್ ಜಾಸ್ತಿ ಮಾಡಿಸಿ, ಕಡಿಮೆ ಇದೆ. ಮೀಟ್ರ್ ಪಕ್ಕ ತೊಗೊಂತಿರೋ ಇಲ್ಲ ನೀವು ಬಾಯಿನಲ್ಲಿ ಇಷ್ಟು ಕುಡಿ ಅಂತ ಕೇಳ್ತಂತೆ ಗೊತ್ತಿಲ್ಲ. ಬಟ್ ನಮಗಂತೂ ಏನು ಪ್ಯಾಸೆಂಜರ್ಸಿಂದ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದಿಲ್ಲ, ಜಾಸ್ತಿ ಕೇಳ್ತಾರೆ, ನೀವು ಡಿಮ್ಯಾಂಡ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಏನು ಬಂದಿಲ್ಲ. ಹಿಡ್ಕೊಂಡು ಹೋಗ್ತಾರೆ, ಯಾವ್ದು ಕಂಪ್ಲೇಂಟೇ ಬಂದಿಲ್ಲ ಅಂತ ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ನೀವು ಚಾರ್ಜ್ ಮಾಡ್ತಾ ಇದ್ದೀರ ಅಂತ ನಾವು ಅನ್ಕೊಂತಿದ್ವಾ. ಹಾಗೆ ಮಾಡ್ಕೊಂಡ್ರೆ ಜನಗಳು ಹೊರೆ ಹಾಕೋದ್ರ, ಡಬಲ್ ಡಬಲ್ ಚಾರ್ಜ್ ಮಾಡೋದ್ರ. ನೈಟ್ ಟೈಮ್ ಅನಿವಾರ್ಯ ಇದ್ದಾಗ 8 hours ಕೇಳಲೇಬೇಕು. 1.5 meter ಮೇಲೆ 1.5 ಲಾಂಗ್ ಇದ್ದಾಗ ಮಾತಾಡ್ಕೊಂಡು ಅನಿವಾರ್ಯವಾಗಿ ಬಗೆಹರಿಸ್ಬೋದು. ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಾ ಸಾರ್ವಜನಿಕ ಕ್ಲೈಂಟ್ಸ್ನ, ಕಸ್ಟಮರ್ಸ್ನ, ಅಷ್ಟೇ ಒಳ್ಳೆ ಹೆಸರು. ಆಟೋ ಒಳ್ಳೆಯವರಪ್ಪ, ಜಾಸ್ತಿ ಕೇಳಿಲ್ಲ ಆ ಥರ ಕಂಪ್ಲೇಂಟ್ ಬಂದಾಗ ಭಾಳ ಆಟೋ ಡ್ರೈವರ್ಸು ಆಟೋ ಅಂದರೆ ಭಾಳ ಇಷ್ಟ. ಯಾವಾಗಲೂ ಸರ್ ಆಟೋ ಸ್ಟ್ಯಾಂಡ್ ಆಟೋ ಬಾಬು ಇಲ್ಲಿ ಕಾಣಿಸ್ತಾ ಇಲ್ಲ. ಆಟೋ ಬಾಬು ಇದ್ದಂತೆ ಆಟೋ ಬಾಬು ಒತ್ತಾಯ ಮಾಡಿ 2-3 ಇದನ್ನ ಪ್ರೊಫೆಷನ್ ಮಾಡಿ ಉದ್ಘಾಟನೆ ಮಾಡಿದ್ದು. ಸೊ ಇವತ್ತು ದಿವಸ ಇದು ಆಗ್ತಾ ದೇವರ ಒಂದು ಸನ್ನಿಧಿಯಲ್ಲಿ ಆಂಜನೇಯ ದೇವಸ್ಥಾನ ಅಂತ ಪಕ್ಕ ಇದು ಭಾಗದಲ್ಲಿ ಒಳ್ಳೆ ಜಾಗ ಇದು ಹೇಳಿ ಮಾಡಿಸ್ತಾ ನಿಮಗೆ. ಇದಕ್ಕಿಂತ ಪಾರ್ಕ್ ಬೇರೆ, ಒಂದು ವಾತಾವರಣ ಇದು, ದೇವರ ಅನುಕೂಲ ಮಾಡಲಿ, ಚೆನ್ನಾಗಿ ಸಂಪಾದಿಸಲಿ, ಹೆಂಡತಿ ಮಕ್ಕಳು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಆಶೀರ್ವಾದ ಸದಾ ಇರುತ್ತೆ ಅಂತ ಮಾತು. ಸರಿ ಬನ್ನಿ ಅಣ್ಣ, ಸ್ವಲ್ಪ ಕೈ 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 ಇಳಿಸಿ. ಸರ್, ತಮ್ಮೊಂದು ತಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಕೋಲಾರ ಜಿಲ್ಲಾ ಸಂಘಟಿತ ಖಾಸಗಿ ಬಸ್ ಚಾಲಕರು ಮತ್ತು ನಿರ್ವಹಕರ ಕ್ರೀಡಾಳಿಗಳಿಗೆ ಅರಿವಿನ ಸಮಾವೇಶ ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ತಮ್ಮ ಅಧ್ಯಕ್ಷತೆಯಲ್ಲಿ ಈ ಮುಲ್ಬಾಲ್ ತಾಲೂಕಲ್ಲಿ ನಾವು ಮಾಡಬೇಕಂತ ನಮ್ಮ ಖಾಸಗಿ ಬಸ್ಗಳಿಂದ ನಮ್ಮ ಜಿಲ್ಲಾ ನಮ್ಮ ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿದ್ವಿ ಸರ್. ಇದರಲ್ಲಿ ಬಂದು ಖಾಸಗಿ ಇದು ಚಾಲಕರಿಗೆ ಒಂದು ಗುರುತಿನ ಚೀಟಿ ಕೊಡ್ತೀವಿ ಸರ್. ವಿಚಾರಣೆ ಮಂಜೂರು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಗುರುತಿನ ಚೀಟಿ ಒಂದು ಕೊಡ್ತೀವಿ. ಅದೇ ರೀತಿ ಸರ್ಕಾರದಿಂದ ಬರುವ 5 lakh ಮರಣ ಹೊಂದಿದರೆ ಆಕ್ಸಿಡೆಂಟ್ ಫೀಲ್ ಮಾಡಿದ್ರೆ ಅವರಿಗೆ 5 lakh ಪರಿಹಾರ ಪ್ರಮಾಣ ಪತ್ರವನ್ನು ಕೊಡ್ತೀವಿ. ಅದರ ತಮ್ಮ ಮುಖಾಂತರ ಕೊಡ್ತೀವಿ ಅಂತ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಎಲ್ಲರೂ ಬರಪ್ಪ, ಸರ್ಕಾರದಿಂದ ಏನೇನು ಸೌಲಭ್ಯಗಳಿದಾವೋ ಎಲ್ಲಾ ಸೌಲಭ್ಯಗಳು ಎಲ್ಲಾ ಚಾಲಕರಿಗೆ, ನಿರ್ವಾಹಕರಿಗೆ, ಕ್ಲೀನರ್ಗಳಿಗೆ ಎಲ್ಲಾ ಸಿಗುತ್ತೆ ಸರ್. ಅದು ತಮ್ಮ ಮುಖಾಂತರ ತಮ್ಮ ಅಧ್ಯಕ್ಷತೆಯಲ್ಲಿ ತಾವು ಅನುಕೂಲ ಮಾಡಿಕೊಟ್ರೆ ನಾವು ಸುಧಾರ ಚಾಲಕರಿಗೆ ತಮ್ಮ ಅಧ್ಯಕ್ಷತೆ ಮಾಡೋಣ ಅಂತ ನಮ್ಮ ತಾವೊಂದು ಡೇಟ್ ಕೊಟ್ಟರೆ ಆ ಡೇಟ್ಗೆ ನಾವೆಲ್ಲ ಸಿದ್ಧತೆ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಮಂತ್ ಅಮಾವಾಸ್ಯೆ ಮಾಡೋಣ ಸರ್.
ಅಮಾಸ್ಯ ಈಗ ಮೇಲೆ ಈ ಮುಂದೆ ಟೈಮ್ ಇಲ್ಲ ಅಮಾಸ್ಯ ಕಾರ್ಯಕ್ರಮಗಳು ಜಾಸ್ತಿ ಇದಾವೆ. ಹಾಂ ಸರ್.